Hi friends, welcome back to my channel. Ellaru hegidira? I hope ellaru chenagidira anta ankoltini age nan kuda chenagidini. Age ivattin vlog na shuru martta idini friends. Ivattu ondu idana motivation video anta nadru ankobodu neevu. Athva naav hege khushiyagi irbeku modalnedagi adralu maneyalli ಇರ್ತಕ್ಕಂಥ ಹೆಣ್ಮಗಳು ಅವಳು ಒಂದು ಎಷ್ಟೋ ಒಂದು ಕ್ಯಾರೆಕ್ಟರ್ನ ನಿಭಾಯಿಸ್ತಾ ಇರ್ತೀವಿ ನಾವು ಜೀವನದಲ್ಲಿ, ಒಂದು ತಾಯಿಯಾಗಿ ಹೆಂಡತಿಯಾಗಿ ಎಷ್ಟೊಂದು ಕ್ಯಾರೆಕ್ಟರ್ಸ್ಗಳನ್ನ ನಿಭಾಯಿಸ್ಬೇಕಾಗುತ್ತೆ. ಹಾಗೆ ಅದರಲ್ಲೂ ಮನೆಯಲ್ಲಿ ಮೇಯ್ನ್ ಆಗಿ ನಾವು ಗೃಹಿಣಿಯರು ಏನಿರ್ತೀವಿ, ನಮ್ಮ ಮನಸ್ಸು ಸಮಾಧಾನವಾಗಿದ್ದರೆ ನಮ್ಮ ಸಂಸಾರ ಕೂಡ ಅದೇ ರೀತಿ ಸಮಾಧಾನವಾಗಿ ಸಾಗ್ತಾ ಹೋಗುತ್ತೆ. ಆದರೆ ನಾವು ಮನಸ್ಥಿತಿ ನಮ್ಮದು ಸರಿ ಇಲ್ಲ ಅಂತ ಅಂದರೆ ಆ ಪರಿಸ್ಥಿತಿ, ಆ ಪರಿಣಾಮಗಳು ಇಡೀ ಫ್ಯಾಮಿಲಿ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ, ಮಕ್ಕಳು ಮೇಲೆ ಕೂಡ ಬೀಳುತ್ತೆ. ಹಾಗಾಗಿ ಮೊದಲು ನಾವು ಖುಷಿಯಾಗಿರ್ಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ಮನೆಯಲ್ಲಿ ಇರ್ತಕ್ಕಂಥ ಗೃಹಿಣಿ ಮೊದಲು ಖುಷಿಯಾಗಿರಬೇಕು. ನಮ್ಮದು ಬ್ಯುಸಿ ಶೆಡ್ಯೂಲಲ್ಲಿ ಮಕ್ಕಳನ್ನ ಗಮನಿಸ್ತಾ ಅವರ ಆರೋಗ್ಯದ ಕಡೆ ಆಗಿರ್ಬೋದು, ವಿದ್ಯಾಭ್ಯಾಸದ ಕಡೆ ಆಗಿರ್ಬೋದು, ಹಾಗೆ ಮನೆ ಕೆಲಸ, ಹಸ್ಬೆಂಡ್ನ ಕೇರ್ ಮಾಡೋದು, ಎಲ್ಲಾದ್ರೂ ಕಡೆ ಕೆಲವೊಂದು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ನಾವು ಏನು ಮಾಡ್ತೀವಿ, ಎಸ್ಪೆಷಲಿ ನಮ್ಮ ಖುಷಿಗಳನ್ನು ಮರೆತು ಬಿಡ್ತೀವಿ ಕೆಲವೊಂದ್ಸಲ. ಹಾಗೆ ನಮ್ಮ ಲೈಫಲ್ಲಿ ಏನಾದರೂ ಆಘಾತಕಾರಿ ಘಟನೆಗಳೇನಾದರೂ ನಡೆದ್ರಂತೂ ತೀರಾ ಕುಗ್ಗೋಗ್ಬಿಡ್ತೀವಿ. ಅಂಥ ಸಮಯದಲ್ಲಿ ಖಂಡಿತವಾಗಿಯೂ ನಮಗೆ ಸಹಾಯ ಮಾಡೋದು ಅಂತ ಅಂದರೆ ಆತ್ಮವಿಶ್ವಾಸ. ಹಾಗಾಗಿ ಎಂಥ ಸಮಯದಲ್ಲೂ ಕೂಡ ನಮ್ಮ ಆತ್ಮವಿಶ್ವಾಸನ ನಾವು ಕಳ್ಕೋಬಾರ್ದು. ಎಷ್ಟೋ ಕೆಲವೊಂದ್ಸತ ನಮ್ಮ ಕೈಯಲ್ಲಿ ಇದಾಗೋದೇ ಇಲ್ಲ, ಏನು ಅನ್ನೋ ರೀತಿ ಆಗೋಗಿರುತ್ತೆ, ಜೀವನನೇ ಇಷ್ಟೇ ಮುಗ್ದೇ ಹೋಯ್ತು ಅನ್ನೋ ರೀತಿ. ಬಟ್ ಅಂಥ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿಯೋದು ಆತ್ಮವಿಶ್ವಾಸ, ಹಾಗೆ ನಮ್ಮ ಮುಖದ ಮೇಲೆ ಸದಾ ನಗು. ಎಷ್ಟೊಂದು ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ ಫ್ರೆಂಡ್ಸ್ ಲೈಫಲ್ಲಿ. ಅದರಲ್ಲೂ ಹೆಣ್ಮಕ್ಳು ನಾವೇನು ಬಯಸ್ತಾ ಇರ್ತೀವಿ ಅಂದರೆ ನಮ್ಮನ್ನು ಯಾಕೆ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಯಾಕೆ ಇವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ, ನಾನು ಇಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಲೈಫಲ್ಲಿ ಅಂತ ತುಂಬ ಸತ ಅನಿಸೋದುಂಟು ಫ್ರೆಂಡ್ಸ್. ನಾವು ಎಲ್ಲಿವರೆಗೂ ಹಾಗೆ ಅಂದ್ಕೊಳ್ತೀವೋ ಖಂಡಿತವಾಗಿಯೂ ಲೈಫಲ್ಲಿ ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಸೊ ಯಾವತ್ತು ನಾವು ಆ ಎಕ್ಸ್ಪೆಕ್ಟೇಷನ್ನ ಬಿಟ್ಬಿಡ್ತೀವೋ ಅವಾಗ ಅರ್ಧ ಸ್ವಲ್ಪ ನೆಮ್ಮದಿಯಾಗಿರ್ತೀವಿ. ಏನಂತಂದರೆ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತ. ಮೊದಲನೇದಾಗಿ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು, ನಮ್ಮಲ್ಲಿ ನಾವು ಆತ್ಮವಿಶ್ವಾಸವನ್ನು ಹುಟ್ಟಿಸ್ಕೊಳ್ಬೇಕು, ನಮ್ಮನ್ನು ನಾವು ಹೆಚ್ಚು ಗೌರವಿಸ್ಕೊಳ್ಬೇಕು, ನಮ್ಮನ್ನು ನಮ್ಮಲ್ಲಿ ಕೀಳಿರಿಮೆಯನ್ನು ತುಂಬ್ಕೊಳ್ಬಾರ್ದು, ನಮ್ಮ ಕೈಯಲ್ಲಿ ಅದು ಮಾಡೋಕ್ಕಾಗಲ್ಲ, ನಾನು ಹಿಂಗೆ ಯೂಸ್ಲೆಸ್, ಆ ಥರ ಎಲ್ಲ ಖಂಡಿತವಾಗಿಯೂ ಯಾವತ್ತೂ ಅಂದ್ಕೋಬೇಡಿ. ನಿಮಗೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಬೆಸ್ಟ್, ನನ್ನ ಕೈಯಲ್ಲಿ ಎಲ್ಲನೂ ಸಾಧ್ಯ ಇದೆ, ನನ್ನ ಹತ್ರ ಏನೋ ಒಂದು ಅಗಾಧವಾದ ಶಕ್ತಿ ಇದೆ ಅಂತ ಯಾವಾಗಲೂ ಅನ್ಕೋತಾ ಇರಬೇಕು. ಹಾಗೆ ನಮ್ಮ ಆರೋಗ್ಯದ ಬಗ್ಗೆ ಆಗಿರಲಿ ಹೆಣ್ಮಕ್ಳು ಹೆಚ್ಚಿನ ಕಾಳಜಿ. ಓಕೆ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಆತ್ಮವಿಶ್ವಾಸನ ನಮ್ಮ ಜೊತೆ ಇಟ್ಕೊಂಡು ನಮ್ಮನ್ನು ನಾವು ಗೌರವಿಸ್ತಾ ಪ್ರೀತಿಸ್ತಾ ನಮ್ಮ ಖುಷಿಯನ್ನು ನಾವು ಕಂಡ್ಕೊಳ್ಬೇಕು ಅಂತ ಹೇಳ್ತಾ, ನೆಕ್ಸ್ಟ್ ಫ್ರೆಂಡ್ಸ್ ನೀವು ಕೂಡ ಖಂಡಿತವಾಗಿಯೂ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಲೈಫ್ನ ಲೀಡ್ ಮಾಡ್ತೀರಾ ಅಂತ ಅಂದ್ಕೊಂಡು. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಆದಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಬಾದಾಮ್ ಕುಲ್ಫಿ. ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪನೇ ಸ್ವಲ್ಪ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನು ಬೇಕಾಗಿಲ್ಲ, ಕೇವಲ 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಬಾದಾಮಿ ಕುಲ್ಫಿ. ಈ ಸಮ್ಮರ್ಗಂತೂ ತುಂಬ ಹೇಳಿ ಮಾಡಿಸಿದ್ದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಬಾದಾಮ್ ಕುಲ್ಫಿ ಹೇಗೆ ಮಾಡೋದು ಅನ್ನೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ ಕುಲ್ಫಿ ಏನು ಸಖತ್ತಾಗಿ ಬಂದಿದೆ, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇದೆ ನೋಡಿ. ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬಾ ಕಡಿಮೆ, ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಶುಗರು, ಹಾಗೆ ಮಿಲ್ಕು, ನಂದಿನಿ ಬಾದಾಮ್ ಪೌಡರ್. ಮೊದಲಿಗೆ ಫ್ರೆಂಡ್ಸ್, ನಾನು ಫ್ಯಾಮಿಲಿ ಪ್ಯಾಕ್ ತೊಗೊಂಡಿದ್ದೀನಿ ಸ್ಪೆಷಲ್ ಹಾಲು, ಅದನ್ನು 1/4 ಲೀಟ್ರಷ್ಟನ್ನು ನಾನು ಹಾಕ್ಕೊಳ್ತೇನೆ. ಮೊದಲಿಗೆ ಈಗ ನಾನು 1/2 ಲೀಟ್ರಷ್ಟು ಪಾನಲ್ಲಿ ಹಾಕ್ತಾ ಇದ್ದೀನಿ, ಹಾಗೆ 1/2 ಲೀಟರಲ್ಲಿ 1/4 ಲೀಟರಷ್ಟು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಅದನ್ನು ನಾವು ಹಾಲನ್ನು ಹಾಕಿದ್ಮೇಲೆ ಕಂಟಿನ್ಯೂಸ್ ನಾವು ತಿರುಗ್ತಾ ಇರಬೇಕು. ಹಾಗೆ ಇವಾಗ ಹಾಲು ಹಾಕಾಗಿದೆ ಅಲ್ವ, ನಾನು ತಕ್ಷಣವೇ ಹಿಂದೆ ನಾನು 1/4 ಬಟ್ಲಷ್ಟು ಬಾದಾಮ್ ಪೌಡರನ್ನು ಹಾಕ್ತಾ ಇದ್ದೀನಿ. ನಂದಿನಿ ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ ನಾನು, ನೀವು MTR ಕೂಡ ತೊಗೋಬೋದು, ಹಾಗೆ ಬೇರೆ ಬ್ರ್ಯಾಂಡಿನ
ಬಾದಾಮ್ ಪೌಡರ್ ಕೂಡ ನೀವು ತಗೊಳ್ಬೋದು. ನಾನು ಒಂದು ಬಟ್ಲಲ್ಲಿ ಮಿನಿಮಮ್ ಒಂದು ಕಾಲು ಬಟ್ಲಷ್ಟು ಇದೆ ಅಂದರೆ ಅದರಲ್ಲಿ ಒಂದು 4-5 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡ್ರು ಬರುತ್ತೆ. ಅದನ್ನು ಇವಾಗ ಮಿಕ್ಸ್ ಮಾಡಿದ್ದೀನಿ, ಮಿಕ್ಸ್ ಮಾಡಿ ಚೆನ್ನಾಗಿ ತಿರುವುತ್ತಾ ಇದ್ದೀನಿ. ನಾನು ಆದಷ್ಟು ಲೋ ಫ್ಲೇಮಲ್ಲೇ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕೆನೆ ಕಟ್ಟಬಾರ್ದು, ಕೆನೆ ಕಟ್ಟಿಲ್ಲ ಅಂದರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ನಾನು ಈ ರೀತಿ ನಂದಿನಿದು ಸ್ಪೆಷಲ್ ಹಾಲು ಏನಿದೆ ಅದನ್ನು ತೊಗೊಂಡಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಮಾಮೂಲಿ ತೆಳ್ಳಗಿರೋ ಹಾಲ್ಗಿನ್ನ ಈ ಹಾಲಲ್ಲಿ ಫ್ಯಾಟ್ ಕೂಡ ಇರುತ್ತೆ ಸ್ವಲ್ಪ, ಹಂಗಾಗಿ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಹಾಗೆ ಕೈ ಆಡ್ತಾ ಇದ್ದೀನಿ. ಮಿನಿಮಮ್ನ ಅಂದ್ರೂ ನಾವು ಇದು ಒಂದು ಅರ್ಧದಷ್ಟು ಆಗೋವರೆಗೂ ಕುದಿಸ್ಬೇಕು. ಇವಾಗ ನಾನು ಇದಕ್ಕೆ ಒಂದು 5 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಸ್ಪೂನೇ ತೊಗೊಂಡಿದ್ದೀನಿ ನಾನು. ಹಾಗೆ ಸಕ್ಕರೆಯನ್ನು ಹಾಕಿದ್ಮೇಲೆ ಕೂಡ ಅದೇ ರೀತಿ ನಾವು ಕೈಯನ್ನು ಬಿಡ್ದಾಗೆ ತಿರುತ್ತಾ ಇರಬೇಕು. ಹಾಲು ಉಕ್ಕಿ ಬರಬಾರ್ದು, ಹಾಗೆ ಕೆನೆ ಕೂಡ ಕಟ್ಟಬಾರ್ದು. ಒಂದು ವೇಳೆ ಲೈಟಾಗಿ ಕೆನೆ ಹಾಕ್ತಾ ಇದ್ರೂ ನಾವು ಅಲ್ಲಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ಕುದಿಸಿದ್ದು ಅದು ಅರ್ಧದಷ್ಟು ಆಗೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಹಾಗಾಗಿ ಅದಕ್ಕೆ ಇನ್ನೊಂದು ಒಂದು ಶಾರ್ಟ್ಕಟ್ ಇದೆ ಏನಪ್ಪ ಅಂತ ಅಂದರೆ ನಾವು ಅದಕ್ಕೆ ಕಾರ್ನ್ ಫ್ಲೋರನ್ನು ತೊಗೊಳ್ಬೇಕಾಗುತ್ತೆ. ನಾವು 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ತೊಗೊಂಡು ಈ ಹಾಲು ಏನಿದೆ ಅದೇ ಹಾಲನ್ನು ಸ್ವಲ್ಪ ತೆಗೆದು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಸೇರಿಸೋದ್ರಿಂದ ಕೂಡ ಬೇಗ ಹಾಲು ಥಿಕ್ನೆಸ್ ಬರುತ್ತೆ, ಹಾಗೆ ಚೆನ್ನಾಗಿ ಬೈಂಡಿಂಗ್ ಕೂಡ ಆಗುತ್ತೆ ಐಸ್ ಕ್ರೀಮ್. ತುಂಬ ಚೆನ್ನಾಗಿ ಆ ಕುಲ್ಫಿ ಏನಿದೆ ಅದು ಬರುತ್ತೆ. ಇವಾಗ ನಾನು ಅದೇ ಮಿಲ್ಕ್ ತೊಗೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಇವಾಗ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಡೈರೆಕ್ಟು ಹಾಗೆ ಉದುರಿಸೋದ್ರಿಂದ ಈ ಕಾರ್ನ್ ಫ್ಲೋರ್ ಏನಿದೆ ಅದು ಗಂಟು ಗಂಟು ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ನೀವು ಈ ರೀತಿ ಸ್ವಲ್ಪ ಅದೇ ಹಾಲನ್ನು ತೆಗೆದು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ, ಹಾಗೆ ನೀಟಾಗಿ ಐಸ್ ಕ್ರಿಸ್ಟಲ್ ಎಲ್ಲ ಮೇಲ್ಗಡೆ ಫಾರ್ಮ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವೇನು ಹೊರಗಡೆ ಬೇಕರಿಯಿಂದ ತೊಗೊಂಡು ಬಂದು ತಿಂತೀರಲ್ವ, ಸೇಮ್ ಟೇಸ್ಟ್ ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಇರಲ್ಲ. ಬಾದಾಮ್ ಕುಲ್ಫಿ ನಾವು ಈ ಕುಲ್ಫಿನೆಲ್ಲ ಆದಷ್ಟು ನೈಟ್ ಟೈಮ್ ಮಾಡಿಟ್ಬಿಟ್ರೆ ಬೆಳಿಗ್ಗೆ ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ ಅದು ಫ್ರೀಸರಲ್ಲಿ. ಆದಷ್ಟು ನಾವು ನೈಟ್ ಟೈಮ್ ಮಾಡಿ ಫ್ರೀಸರಲ್ಲಿ ಇಟ್ಬಿಟ್ರೆ ತುಂಬಾ ಒಳ್ಳೆಯದು. ಮಾರ್ನಿಂಗ್ ಟೈಮ್ ಏನಂದರೆ ಅದರಲ್ಲೂ ಮಕ್ಕಳು ಯಾರಾದರೂ ಇದ್ರೆ ಅಂತೂ ಪೇಷನ್ಸೇ ಇರೋದಿಲ್ಲ ಅವರಿಗೆ, ಒಯ್ತಾ ಬರ್ತಾ ನೋಡ್ತಾ ಇರಬೇಕು ಆಗಿದೆಯಾ ಅದು ಅನ್ನೋ ಕ್ಯೂರಿಯಾಸಿಟಿ ನಮ್ಮಲ್ಲಿ ಎಸ್ಪೆಷಲಿ ನಮ್ಮ ಮಕ್ಕಳಾಗಿ ಮಾಡ್ತಾರೆ, ಅದಕ್ಕೆ ಹೇಳಿದೆ ನಾನು. ಅದೇ ನಾವು ನೈಟ್ ಟೈಮೇ ಮಾಡಿಡೋದ್ರಿಂದ ಮಧ್ಯಾಹ್ನದ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಬೇಸಿಗೆ ಈ ಟೈಮಲ್ಲಂತೂ ಬಿಸಿಲು ತುಂಬ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಗಟ್ಟಿ ಆಗ್ತಾ ಇದೆ, ನಾನು ಕಾರ್ನ್ ಫ್ಲೋರನ್ನು ಮಿಕ್ಸ್ ಮಾಡಿದೆ ಅಲ್ವಾ, ಚೆನ್ನಾಗಿ ಹಾಗೆ ತುಂಬ ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ. ಇದು ಕೈ ಬಿಡದೇ ನಮಗೆ ಮಿನಿಮಮ್ ಅದು ಅರ್ಧದಷ್ಟು ಆಗಬೇಕು, ಬಟ್ ಅರ್ಧದಷ್ಟು ಆಗೋದಕ್ಕೆ ಪೇಷನ್ಸ್ ಇಲ್ಲ ಕಾಯೋದಕ್ಕೆ ಅಂತ ಅಂದಾಗ ಈ ರೀತಿ ಕಾರ್ನ್ ಫ್ಲೋರನ್ನು ಆ್ಯಡ್ ಮಾಡೋದ್ರಿಂದ ಬೇಗನೆ ಅದು ಥಿಕ್ನೆಸ್ ಬರುತ್ತೆ. ಹಾಗೆ ಕೆನೆ ಕಟ್ಟದೇ ಇರೋ ಹಾಗೆ, ಹಾಗೆ ಅದು ಉಕ್ಕೆಲ್ಲ ಬರ್ದೇ ಇರೋ ಹಾಗೆ ನಾವು ಕೈ ಆಡಿಸ್ತಾ ಇರಬೇಕು. ನೋಡ್ತಾ ಇದ್ದೀರಲ್ವ ಅದು ಹೇಗೆ ಅಲ್ಲೇ ಮಳ್ತಾ ಮಳ್ತಾ ಗಟ್ಟಿ ಆಗ್ತಾ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ನಮಗೆ ಕಾಣಿಸ್ತಾ ಇರುತ್ತೆ, ಅದು ಗಟ್ಟಿ ಆಗ್ತಾ ಆಗ್ತಾ ಸೈಡಲ್ಲೆಲ್ಲ ಫಾರ್ಮ್ ಆಗ್ತಾ ಇರುತ್ತೆ ಗಟ್ಟಿಗೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ಕೆನೆ ಏನಾದರೂ ಬೀಸ್ಕೊಂಡ್ರೂ ಅದನ್ನು ಕೂಡ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸುಮಾರು ಒಂದು 10-15 ನಿಮಿಷ ಹೀಗೆ ನಾವು ಸ್ವಲ್ಪ ಕೈ ಆಡಬೇಕಾಗುತ್ತೆ, ಬಟ್ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಒಳ್ಳೆ ನಾವು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಇನ್ನು ಬೈಂಡಿಂಗ್ ತುಂಬ ಚೆನ್ನಾಗಾಗಿ ಯಾವುದೇ ರೀತಿ ಐಸ್ ಮೇಲ್ಗಡೆ ಇದಾಗಿರುತ್ತೆ ಗೊತ್ತಾ, ನಾವು ವಾಟರ್ ಎಲ್ಲ ಇಟ್ಟಾಗ ಬರೀ ಐಸ್ ಹೇಗೆ ಫಾರ್ಮ್ ಆಗಿರುತ್ತೆ ಆ ರೀತಿ ಎಲ್ಲ ಆಗಲ್ಲ, ತುಂಬ ಚೆನ್ನಾಗಿ ಕೂಡ ಮಿಕ್ಸ್ ಆಗುತ್ತೆ. ಸೇಮ್ ನಿಮಗೆ ಬೇಕ್ರಿಯಲ್ಲಿ ಏನು ಸಿಗುತ್ತೆ ಅದೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ಹೇಳಿ.
ಹಾಗೆ ಇವಾಗ ಥಿಕ್ನೆಸ್ ಬಂದಿದೆ, ಮೇಲ್ಗಡೆ ಎಲ್ಲ ನೋಡ್ತಾ ಇದ್ದೀರಲ್ಲ ಹೇಗೆ ಫಾರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ನಾವು ಸ್ಟವ್ ಆಫ್ ಮಾಡೋಣ. ಹಾಗೆ ಒಂದು 20% 30% ಕೂಡ ಕಡಿಮೆ ಆಗಿದೆ, ರೆಡ್ಯೂಸ್ಡ್ ಆಗಿದೆ ಆ ಮಿಲ್ಕು. ಇವಾಗ ಅದನ್ನು ಆರಲಿಕ್ಕೆ ಇಟ್ಟಿದ್ದೀನಿ ನಾನು. ಸುಮಾರು ಒಂದು 10-15 ನಿಮಿಷ ಅದು ತಣ್ಣಗಾಗೋದಕ್ಕೆ ಬಿಡಬೇಕು, ಏಕೆಂದರೆ ನಾವು ಹಾಗೆ ಫ್ರೀಸರಲ್ಲಿ ಬಿಸಿ ಇಡೋದಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗ ತಣ್ಣಗಾಗಿದೆ, ನಾನು ಕುಲ್ಫಿದು ಮೌಲ್ಡ್ಸ್ ಏನಿದೆ ಇವಾಗ ಆ ಮೌಲ್ಡ್ಸ್ಗೆ ನಾನು ಇದನ್ನು ಮಿಕ್ಸ್ನ ಹಾಕ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಫ್ರೆಂಡ್ಸ್ ನನಗೆ ಈ ಮೌಲ್ಡ್ಸ್ ನನಗೆ MTR ಬಾದಾಮ್ ಪೌಡರನ್ನು ತೊಗೊಂಡಾಗ ಅದಕ್ಕೆ ಫ್ರೀ ಬಂದಿದ್ದು, ನಾನು ಅದೇ ಮೌಲ್ಡ್ಸ್ನ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಇದನ್ನೆಲ್ಲ ಮುಚ್ಚಿ ಸ್ವಲ್ಪ ಹೊತ್ತು, ಫ್ರೀಸರಲ್ಲಿ ಮಿನಿಮಮ್ ನಮಗೆ 8 ಅವರ್ಸ್ ಬೇಕು. ನೀವು ಹೈ ಫ್ರೀಸರ್ ಮಾಡಿ ಇಡ್ತೀನಿ ಅಂತ ಅಂದರೆ ಅಟ್ಲೀಸ್ಟ್ ಒಂದು 3 ಅವರ್ಸ್ ಆದರೂ ಬೇಕು ನಿಮಗೆ. ಇವಾಗ ನಾನು ಫ್ರೀಸರಿಂದ ತೆಗಿತಾ ಇದ್ದೀನಿ, ಹೇಗೆ ಬಂದಿದೆ ನೋಡಿ ಕುಲ್ಫಿ, ತುಂಬಾ ಚೆನ್ನಾಗಿ ಬಂದಿದೆ. ನಾನು 3 ಮಾತ್ರ ತೋರಿಸ್ತಾ ಇದ್ದೀನಿ, ಆಗಲೇ ನಿಮ್ಗೆ ಹೇಳಿದೆ ಮಕ್ಕಳು ಕ್ಯೂರಿಯಾಸಿಟಿ ಜಾಸ್ತಿ ಅಂತ ಹೇಳಿ, ಹಾಗಾಗಿ ಒಂದಲ್ಲಿ ಲೆಸ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.